ಗಾಯ್ಸ್, ನಾವಿವತ್ತು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ. ನೋಡ್ಕೊಳ್ಳಿ, ಫುಲ್ಲು ಎಲ್ಲ ಚಿಕ್ಕಮಂಗ್ಳೂರೇ. ಅಲ್ಲಿ ಕಾಣಿಸಿದೆಯಲ್ಲ ಬೆಟ್ಟ ಗುಡ್ಡ, ಅವೆಲ್ಲ ಚಿಕ್ಕಮಂಗ್ಳೂರು. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವನ್ ಟಾಪಾಗ್ ಬರ್ತಾನೆ. ಬಾಯ್ ಬಾಯ್ ಮಾಡು, ಲವ್ ಯು. ಎಲ್ಲರಿಗೂ ನಮಸ್ಕಾರ ಟು ಮೈ ಚಾನಲ್. ಏನಪ್ಪ ಏನೋ ಇಷ್ಟೊಂದು ದಿನ ಆದಮೇಲೆ ಬರ್ತಿದ್ದಾನೆ ಅಂದ್ಕೋಬೇಡಿ, ಯಾಕಂದರೆ ನಿಮಗೆ ಗೊತ್ತು ಬೆಂಗಳೂರಲ್ಲಿ ಹೆಂಗೆ ಮಳೆ ಹೋಯ್ತಿತ್ತು ಅಂತ. ಸೊ ಹಂಗಾಗಿ ಅಷ್ಟೇ, ಇನ್ನೇನಿಲ್ಲ. ಇಷ್ಟು ಕಂಟೆಂಟ್ ಎಲ್ಲೂ ಹೋಗೋಕ್ಕೂ ಆಗಿಲ್ಲ. ಮಳೆ ಬಂದು ನಮ್ಮ ಏರಿಯಾ ಹಿಂಗಾಗೋಗೈತೆ ನೋಡಿ ಗೈಸ್, ಫುಲ್ಲು ಮಳೆಲ್ಲ ಕಿತ್ಕೊಂಬಂದ್ಬಿಟ್ಟೈತೆ. ಇಲ್ಲೆಲ್ಲ ನೀರು ತುಂಬ್ಕೋತಿತ್ತು, ಮಳೆ ಕಮ್ಮಿ ಆಗಿರೋದ್ರಿಂದ ಯಾವ ನೀರು ಇಲ್ಲ. A few moments later. ಮಳೆ ಬಂದಿದ್ದು ಅದಕ್ಕೆ ನಿಂತಿದ್ದೀವಿ, ಫುಲ್ಲು ಮಳೆ ಕಾಣಿಸ್ತಿದೆಯಾ? ಮಳೆ ಹೋಗ್ತೀವಿ ಗೈಸ್, ಮಳೆ ನಿಂತಾದ್ಮೇಲೆ ಖಂಡಿತ. ನೋಡಿ ಗೈಸ್, ಒಳ್ಳೆ ಮಂಗಳೂರಿಗೆ ಬರೋ ಥರ ಫೀಲ್ಸ್ ಬರ್ತಿಲ್ವಾ ನಿಮಗೆ? ಇದು ಒಂದೇ ರೋಡು ನನಗೆ ಹೆವಿ ಇಷ್ಟ ಆಗಿರೋದು. ನಮ್ಮ ಬೆಂಗಳೂರಲ್ಲಿ ಯಾವುದು ಟ್ರಾಫಿಕ್ ಇಲ್ಲ, ಫುಲ್ಲು ನೇಚರ್ ಫ್ರೆಂಡ್ಲಿ, ಸಕ್ಕದ ಇದೆ ಮಾತ್ರ ನೆಕ್ಸ್ಟ್ ಲೆವೆಲು. ನೋಡಿ ಗೈಸ್, ಹಿಂಗೆ ಮಳೆ ನಮ್ಮ ಬೆಂಗಳೂರಲ್ಲಿ, ಏನು ಮಳೆಗಾಗಲ್ಲ. ವಿಡಿಯೋ ಮಾಡೋಣ, ಆಚೆ ಹೋಗೋಣ ಅಂದರೆ ಈ ಥರ ಮಳೆ. ಯಾಕೆ ನಮ್ಮ ಬೆಂಗಳೂರು ಮೂಡಿ ಆಗಿದೆ ಹುಡುಗಿರ ಥರ ಗೊತ್ತಿಲ್ಲ. ಅಡ್ವೆಂಚರ್, ಹ್ಞೂ ಅಡ್ವೆಂಚರ್ ಮಾಡ್ತೀವಿ ಗೈಸ್, ಅಡ್ವೆಂಚರ್, ಫುಲ್ ಆನ್ ಅಡ್ವೆಂಚರ್. ಸೊ ನಾನು ಇವತ್ತು ಹೋಗ್ತಿರೋದು ಬೆಂಗಳೂರಿನ ಕಬ್ಜಾ ಮಾಡಿಲ್ದೇ ಇರೋಂಥ ಕೆರೆಗಳನ್ನ ತೋರ್ಸೋಕ್ಕೆ. ಬನ್ನಿ ಗೈಸ್, ಈಗ ಮಳೆ ನಿಂತಿದೆ, ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ಇವತ್ತು ನಿಮಗೆ ತೋರಿಸ್ದೆ ಬಿಡಲ್ಲ ಕೆರೆಗಳನ್ನ. ಗೈಸ್, ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ, ಬನ್ನಿ ಈಗ ಹೋಗೋಣ. ಇಲ್ಲೆಲ್ಲ ಏನು ಮಳೆ ಇಲ್ಲ ಆ್ಯಕ್ಚುಲಿ ಸದ್ಯ, ಗಾಡ್ ಗ್ರೇಸ್. ಈ ಥರ ಎಲ್ಲ ಹೋಗ್ಬೇಕು ಕೆರೆಗೆ ಹೋಗ್ಬೇಕಂದ್ರೆ ನಾವು, ಬನ್ನಿ. ದಿಸ್ ಈಸ್ ಲೇಕ್ ನಂಬರ್ ಒನ್, ನೋಡ್ಕೊಳ್ಳಿ ಚೆನ್ನಾಗಿ. ಇದು ಗೈಸ್, ಬನ್ನಿ ಹಿಂಗೆ ಸ್ಟ್ರೈಟ್ ಹೋದ್ರೆ ನಿಮಗೆ ಫುಲ್ಲು ಲೇಕ್ ವ್ಯೂ ತೋರಿಸ್ತೀನಿ. ಫುಲ್ಲು ಲೇಕ್ ಸಕ್ಕದಾಗಿದೆ ನೋಡೋಕೆ ಆ್ಯಕ್ಚುಲಿ. ಬನ್ನಿ ಮುಂದೆ ಹೋಗೋಣ. ಯಾರು ಖಂಡಿತ ಇಲ್ಲಿಗೆ ಬರೋಕ್ಕೆ ಹೋಗ್ಬೇಡಿ, ಹಾಳು ಮಾಡೋಕ್ಕೆ ಹೋಗ್ಬೇಡಿ ಪರಿಸರನ. ನಾನು ಸುಮ್ಮನೆ ಜಸ್ಟ್ ಫಾರ್ ಕಂಟೆಂಟ್ ಪರ್ಪಸ್ಗಾಗಿ ಮಾಡ್ತಿರೋದು, ಇದು ಬೇರೆ ಇನ್ಯಾವುದೇ ರೀಸನ್ನು ಇಲ್ಲ. ಆಮೇಲೆ ಇಲ್ಲಿ ಎಲ್ಲರೂ ಬರ್ಬೋದು ಅಂದ್ಕೊಂಡು ಬರೋಕ್ಕೆ ಹೋಗ್ಬೇಡಿ, ಇಲ್ಲಿ ಪರಿಸರನ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಅದು ಒಂದೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ನಾನು. ಇದು ಬಿಡಲ್ವಾ, ಈ ಲೇಕ್ನು ಬಿಡಲ್ಲ ಗೈಸ್, ಅಪ್ಕಮಿಂಗ್ ಸಿಟಿ ಮಾಡ್ಕೊಂಬಿಡ್ತಾರೆ. ಅಷ್ಟೇ, ಮಳೆ ಬರೋ ಥರ ಆಯಿತು ಗೈಸ್. ಸೊ ಈಗ ನಾವು ಇಲ್ಲಿಂದ ಹೋಗಿ ನಿಮಗೆ ಇನ್ನೊಂದು ಲೇಕ್ನ ತೋರಿಸ್ತೀವಿ, ಇಲ್ಲ ಲೇಟ್ ಆಗಿಬಿಟ್ರೆ ಆ ಲೇಕು ನೋಡೋಕ್ಕಾಗಲ್ಲ. ಅದು ಇದಕ್ಕಿಂತ ಸಕ್ಕದಾಗಿದೆ, ಬನ್ನಿ ಹೋಗೋಣ ಆ ಲೇಕಿಗೆ ಈಗ, ಲೆಟ್ಸ್ ಗೋ. ಆದರೆ ಇದಂತೂ ಬ್ಯೂಟಿಫುಲ್ ಆಗಿದೆ ಮಾ ಸರ್, ರೋಡ್ಸ್ ಎಲ್ಲ ಫುಲ್ ಗ್ರೀನರಿ ಗೈಸ್. ಎಲ್ಲಿ ನೋಡಿದ್ರು ಇಲ್ಲೆಲ್ಲ ಫೆನ್ಸ್ ಹಾಕ್ಬಿಟ್ಟಿದ್ದಾರೆ ಯಾರೂ ಬರೋಂಗಿಲ್ಲ ಅಂತ. ಆದರೂ ಇಲ್ಲಿ ಗೊತ್ತಿಲ್ಲದಂಗೆ ಬಂದಿದ್ದೀವಿ ನಾವು. ನೀವು ಯಾವುದೇ ರೀತಿಯಾಗಿ ಬರೋಕ್ಕೆ ಹೋಗಬೇಡಿ, ಇದು ಕಾಷನ್ ಇನ್ ದಿಸ್ ವಿಡಿಯೋ ಅಂದ್ಕೊಳ್ಳಿ. ಓಕೆ,
ಬನ್ನಿ ಈಗ ನೆಕ್ಸ್ಟ್ ಲೇಕಿಗೆ ಹೋಗೋಣ. ಸೊ ಅದು ಸೀನಿಕ್ ರೂಟ್ ಗೈಸ್, ನಿಜವಾದ ಕಾಡು ಅಂದರೆ ಅದು. ಇಲ್ಲಿ ಆ್ಯಕ್ಚುಲಿ ಪಕ್ಕದಲ್ಲಿ ಜಮೀನೆಲ್ಲ ಇದೆ, ಬಟ್ ಈಗ ನೆಕ್ಸ್ಟ್ ಲೇಕಿಗೆ ಹೋಗ್ತೀವಲ್ಲ ಅಲ್ಲಿ ನಿಮಗೆ ಆ್ಯಕ್ಚುಲಾಗಿ ಫಾರೆಸ್ಟ್ ಏರಿಯಾ ಗೊತ್ತಾಗುತ್ತೆ. ನಮ್ಮ ಬೆಂಗಳೂರಲ್ಲೂ ಈ ಥರ ಫಾರೆಸ್ಟ್ ಇದೆಯಾ ಅನ್ಕೋಬೇಕು ನೀವು, ಆ ರೇಂಜಿಗಿದೆ. ಬನ್ನಿ ಹೋಗೋಣ. ನೋಡಿ ಗೈಸ್, ವೆದರ್ ಮಾತ್ರ ಚಿಂದಿ ಐತೆ, ನೆಕ್ಸ್ಟ್ ಲೆವೆಲ್ ವೆದರ್. ರೇಂಜಿಗೆ ವೆದರ್ ಐತೆ ಅಂದರೆ ಅಪ್ಪಾ, ಕ್ರೇಸಿ ವೆದರ್. ಈ ಕಡೆ ಮಳೆನೂ ಬರಂಗಿದೆ, ಆ ಕಡೆ ಮಳೆ ಇಲ್ಲ ಅನ್ನಂಗು ಇದೆ. ಸೊ ಬೋತ್ ಗೈಸ್, ಫುಲ್ ಶೂಟಿಂಗ್ ನಡೀತೈತೆ ಇಲ್ಲಿ ಈ ಸೈಡ್. ಹೆಂಗೆ ಹೋಗೋದು, ಏನು ಮಾಡೋದು? ಯಾರಿಗೆ ಗೊತ್ತು ಗೈಸ್. ಬನ್ನಿ, ಇಲ್ಲಿಂದ ಫುಲ್ಲು ಫಾರೆಸ್ಟ್ ರೂಟು, ಸೈಕಾಗಿರುತ್ತೆ ಒಂಥರ. ಆಮೇಲೆ ಗಾಡಿಗಳ ಮೂಮೆಂಟು ಕಮ್ಮಿ ನೋಡಿ, ಇದೆಲ್ಲ ಹಾಕೋರೆ ಫಾರೆಸ್ಟ್ ರೂಟ್ ಫುಲ್ಲು ಈ ಥರ ನೋಡಿ. ಪ್ಲಾಸ್ಟಿಕ್ ಯಾಕೆ ಬಿಸಾಕ್ತಾರೆ ಗೊತ್ತಿಲ್ಲ ಗೈಸ್. ನೆಕ್ಸ್ಟ್ ಲೆವೆಲ್ ಇರುತ್ತೆ ಈಗ, ಬನ್ನಿ. ವೆದರ್ ಬೇರೆ, ಇವತ್ತು ಸೈಕಾಗೈತೆ. ಈ ಕಡೆ ಸ್ವಲ್ಪ ಬಿಸಿಲು, ಈ ಕಡೆ ಸ್ವಲ್ಪ ಮಳೆ, ಎಲ್ಲ ಕ್ರೇಜಿ ಕ್ರೇಜಿ, ಜಾಲಿ ಜಾಲಿ ಗೈಸ್, ಎಲ್ಲ ಜಾಲಿ. ಮನೆ ಗೈಸ್, ಈಗ ಇಲ್ಲಿ ಗಾಡಿ ತೊಗೊಂಡೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ವ್ಯೂ ನೋಡಿದ್ರೆ ಫಿದಾ, ನೀವು ಫಿದಾ ಓಕೆ. ಇಟ್ಸ್ ನೌ ಟೈಮ್ ಟು ರಿವೀಲ್ ದ ಲೇಕ್. ಟನ್ ಟಡನ್ ಟನನನನ್. ಸಕ್ಕಲಾಗಿದೆ ಈ ಲೇಕ್, ನೆಕ್ಸ್ಟ್ ಲೆವೆಲ್. ಒಳ್ಳೆ ಲೇಕ್ ಮಾತ್ರ, ಮಳೆ ಬೇರೆ ಬರ್ತಿದೆ, ವೆದರು ಸಕ್ಕಲಾಗಿದೆ. ಅಲ್ಲಿ ಒಂದ್ಸತಿ ಕ್ಯಾಂಪಿಂಗ್ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ, ಆದರೆ ಇನ್ ಕೇಸ್ ಮೋಸ್ಟ್ಲಿ ಆಗುತ್ತೆ ಗೈಸ್, ಯಾವುದೂ ಆಗಲ್ಲ ಅಂತ ಇಲ್ಲ, ಎಲ್ಲ ನಮ್ಮ ಮನಸ್ಥಿತಿ. ಓಕೆ, ಲೆಟ್ಸ್ ಟ್ರೈ ಒನ್ ಡೇ ಕ್ಯಾಂಪಿಂಗ್ ಇನ್ ನಿಯರ್ ಲೇಕ್ ಅಂತ ಹಾಕ್ಬಿಟ್ಟು ಮಾಡೋಣ. ಓಕೆ, ಇವೆಲ್ಲ ಸಪೋರ್ಟ್ ಮಾಡಿದ್ರೆ ಗೈಸ್ ಇವೆಲ್ಲ ಆಗೋದು. ಅದು ಒಂದು ಸೈಡ್ ಪಾರ್ಟ್ ಆದರೆ ಇದು ಇನ್ನೊಂದು ಸೈಡ್ ಪಾರ್ಟ್ ಗೈಸ್. ಯಾರಾದರೂ ಬರೋರು ಇನ್ ಕೇಸ್ ಗೊತ್ತಾಗಿ ಈ ಲೊಕೇಶನ್ನು ಬರ್ತೀರಾ ಅಂದರೆ, ಈ ಥರ ಎಲ್ಲ ಗಲೀಜು ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ, ಕೇಳ್ಕೊಳ್ಳೋದು ಇನ್ನೇನಿಲ್ಲ. ನೋಡಿ ಎಷ್ಟು ಇದು, ಇನ್ನೊಂದು ಸ್ವಲ್ಪ ದಿನ ಅನಿಸುತ್ತೆ ಎಲ್ಲ ಇದನ್ನು ತೊಗೊಂಬಿಟ್ಟು ಏನಾದರೂ ಡೆವಲಪ್ ಮಾಡಿಬಿಡ್ತಾರೆ. ಸೊ ಇರೋಷ್ಟು ದಿನ ಕಾಪಾಡ್ಕೊಂಡಿರ್ಬೇಕು ಗೈಸ್ ಅಷ್ಟೇ. ನೋಡಿ ಇದೆಲ್ಲ ಫುಲ್ಲು ಎಷ್ಟು ಗಲೀಜು ಮಾಡಿದ್ದಾರೆ. ಆ ರೆಡ್ ಬುಲ್ ಕ್ಯಾನ್ಗಳು, ಬಾಟಲ್ಲು, ಪ್ಲಾಸ್ಟಿಕ್ ಬಾಟಲ್ಸು, ಯಪ್ಪ ಪ್ಲಾಸ್ಟಿಕ್ 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 ಇಲ್ಲೂ ಅಷ್ಟೇ ನೋಡಿ ಫುಲ್ಲು. ಆದರೆ ಇಲ್ಲಿನ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಬರೋರು ಅದೇ
ಪರಿಸರನ ನೆನಪಲ್ಲಿ ಇಟ್ಕೊಂಡು ಬನ್ನಿ. ಪಿಕ್ನಿಕ್ ಸ್ಪಾಟ್ ಅಂತೂ ಅಲ್ಲವೇ ಅಲ್ಲ ಇದು. ಈಗಲೇ ಹೇಳಿದ್ದೀನಿ ಆಮೇಲೆ ಏನಪ್ಪ ಒಂದು ಪಿಕ್ನಿಕ್ ಸ್ಪಾಟ್ ತೋರಿಸ್ತಾನೆ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮುಂದಿನ ವ್ಲಾಗಲ್ಲಿ ಹೊಸ ಹೊಸ ಕಂಟೆಂಟ್ ತರ್ಸ್ತಿರ್ತೀನಿ. ಅಂಟಿಲ್ ದಟ್ ಸ್ಟೇ ಟ್ಯೂನ್, ಬೈ ಬೈ.